ಖಾಲಿ ಹೊಟ್ಟೆಯಿಂದ ತೆಗೆದುಕೊಳ್ಳುವಂಥ ಪಿತ್ತಿನ ಮಾತ್ರೆಗಳಿದಾವಲ್ಲ, ಇದು ಒನ್ ಆಫ್ ದಿ ಡಿಸಾಸ್ಟರ್ ಮಿತ್ರೆ. ಲಾಸ್ಟ್ 10 ಇಯರ್ಸ್ ಬ್ಯಾಕು ಪಿತ್ತಿನ ಮಾತ್ರೆ 4 ಕಾಣಕ್ಕೆ ಒಂದಿರ್ತಿತ್ತು, ಒಂದು ಫೆಮೋಟಿಡಿನ್ ಅಂತ ಇರ್ತಿತ್ತು. ಅದಾದ ನಂತರ ವ್ಯಾನಿಟಿಡಿನ್ ಬಂದದ್ದು 50 ಪೈಸೆಗೆ ಒಂದು. ಇವತ್ತು ನಿಮಗೆ ಮಾರ್ಕೆಟಲ್ಲಿ 30 ರೂಪಾಯಿಗೆ ಒಂದಿರುವಂಥದ್ದು ಪಿತ್ತಿನ ಮಾತ್ರೆ ಸಿಗುತ್ತೆ. ಮತ್ತು ತುಂಬ 80% ಡಾಕ್ಟರ್ಸ್ದು ಪ್ರಾಕ್ಟೀಸಲ್ಲಿ ಹೆಂಗಿದೆ ಅಂದರೆ, ಯಾವುದೇ ಪ್ರಾಬ್ಲಮ್ಗೆ ರೋಗಿ ಅವ್ರ ಹತ್ರ ಹೋದರೆ, ಅದು ಟೈಫಾಯ್ಡು, ಮಲೇರಿಯಾ, ಡೆಂಗು, ಚಿಕನ್ ಗುನ್ಯ, ಶುಗರು, ಬಿ ಪಿ ಏನೇ ಇರಲಿ, ಖಾಲಿ ಹೊಟ್ಟೆಯಿಂದ ತೆಗೆದುಕೊಳ್ಳುವಂಥ ಪಿತ್ತಿನ ಮಾತ್ರೆ ಹಾಕೋದು, ತದನಂತರ ಊಟ ಆದಮೇಲೆ ಬೇರೆ ಎಲ್ಲ ಮೆಡಿಕೇಷನ್ಸ್. ನೆನ್ಪಿಟ್ಕೊಳ್ಳಿ, ಅನಾವಶ್ಯಕವಾಗಿ ಪಿತ್ತಿನ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಆ್ಯಂಟಾಸಿಡ್ಸ್ ಅಥವಾ ಪಿ ಪಿ ಐಸ್, ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಏನಂತೀವಿ, ಅದು ಯಾವಾಗ ಹಾಕಬೇಕು ಅಂದರೆ, ರೋಗಿಯಲ್ಲಿ ನಾಸಿಯಾ, ವಾಮಿಟಿಂಗ್, ಹೈಪರ್ ಎಸಿಡಿಟಿ ಈ 3 ಲಕ್ಷಣ ಇದ್ದರೆ ಮಾತ್ರ ಹಾಕಬೇಕು. ಕೆಲವರಿಗೆ ತುಂಬ ಜನ ಇರ್ತಾರೆ, ಅವ್ರಿಗೆ ಜ್ವರ ಇರ್ತದೆ, ನೆಗಡಿ ಇರ್ತದೆ, ಕೆಮ್ಮು ಇರ್ತದೆ, ಎಲ್ಲ ಇರ್ತದೆ. ಆದರೆ ನಾಸಿಯಾ, ವಾಂತಿ ಬಂದಂಗಾಗೋದು, ವಾಂತಿ ಆಗೋದು, ಅಥವಾ ಹುಳಿ ಹುಳಿ ತೇಗು ಏನೂ ಇರೋದಿಲ್ಲ, ಆದರೂ ಕೂಡ ಸ್ಟಿಲ್ ಅಂಥವರಿಗೂ ಹಾಕ್ತಾರೆ. ಮತ್ತು ಜೀವನ ಪೂರ್ತಿ ಶುಗರ್ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋರಿಗೆ ಜೀವನ ಪೂರ್ತಿ ಹಾಕ್ತಾರೆ. ಸೊ ಅದು ಒನ್ ಆಫ್ ದಿ ರಾಂಗ್, ಕಂಪ್ಲೀಟ್ಲಿ ರಾಂಗ್ ಪ್ರಾಕ್ಟೀಸ್ ಮಿತ್ರೆ. ಪ್ರತಿನಿತ್ಯ ಪಿತ್ತಿನ ಮಾತ್ರೆ ಅನಾವಶ್ಯಕವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಏನೇನು ಊಟ ಮಾಡ್ತಿರಲ್ಲ ಅದರಲ್ಲಿ ಓನ್ಲಿ 50% ಮಾತ್ರ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಹೀರ್ಕೊಳ್ಳುತ್ತೆ, 50% ಮಲದ ಮುಖಾಂತರ ಹೊರಗಡೆ ಹೋಗುತ್ತೆ. ಪಿತ್ತಿನ ಮಾತ್ರೆ ಕೆಲಸ ಏನು ಅಂದರೆ, ನಿಮ್ಮ ಹೊಟ್ಟೆಯ ಗೋಡೆ ಏನಿದೆ ಅದು ಕಂಪ್ಲೀಟ್ ಬ್ಲಾಕ್ ಮಾಡಿಬಿಡೋದು. ಹೊಟ್ಟೆಯಿಂದ ಏನು ಆ್ಯಸಿಡ್ ಸೆಕ್ರೀಷನ್ ಆಗ್ತಾ ಇರ್ತದೆ, ಆ ಹೊಟ್ಟೆಯ ಮೇಲೆ ಪದರು ಹಾಕಿ ಬ್ಲಾಕ್ ಮಾಡಿಬಿಡೋದು, ಒಂಥರ ಮಂಟಪ ಹೊಡೆದಂಗೆ. ಇದಾದಾಗ ನಿಮ್ಮ ಆ್ಯಸಿಡ್ ಹೊರಗಡೆ ಬರೋದಿಲ್ಲ. ಆ್ಯಸಿಡ್ ಯಾವಾಗ ಹೊರಗಡೆ ಬರೋದಿಲ್ಲ, ನೀವು ತಿಂದಿರುವಂಥ ಆಹಾರ 50% ಮಾತ್ರ ಜೀರ್ಣ ಆಗುತ್ತೆ. ಆಮೇಲೆ ಊಟ ಆದ ನಂತರ ಏನು ಯಾವುದಕ್ಕಾದರೂ ಏನು ಮಾತ್ರೆ ಕೊಟ್ಟಿರ್ತಾರೆ ಅದನ್ನು ಕೂಡ 50% ಮಾತ್ರ ಅಬ್ಸರ್ವ್ ಆಗುತ್ತೆ, ಎಲ್ಲ 50% ಆಹಾರ ಹೊರಗಡೆ ಹೋಗುತ್ತೆ. ಹೀಗೆ ಪ್ರತಿನಿತ್ಯ ಪಿತ್ತಿನ ಮಾತ್ರೆ ಯಾರು ತೆಗೆದುಕೊಳ್ತಾ ಹೋಗ್ತಾರೆ ಅವರಲ್ಲಿ ವಿಟಮಿನ್ಸ್ ಡೆಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಊಟ ಅಂತೂ ಮಾಡಿರ್ತಾರೆ, ಒಳ್ಳೊಳ್ಳೆ ಊಟ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ತಿಂತಾರೆ, ಎಗ್ ತಿಂತಾರೆ, ಮೀಟ್ ತಿಂತಾರೆ, ಒಳ್ಳೆ ತರಕಾರಿ ತಿಂತಾರೆ, ಬಟ್ ಪಿತ್ತಿನ ಮಾತ್ರೆ ತೆಗೆದುಕೊಂಡಿರ್ತಾರೆ, ಅದು ಓನ್ಲಿ 50% ಮಾತ್ರ ಹೀರ್ಕೊಳ್ಳುತ್ತೆ, ಡೈಜೆಷನ್ ಆಗುತ್ತೆ, ಮಿಕ್ಕಿದೆಲ್ಲವೂ ಕೂಡ ಆಚೆ ಹಾಗೆ ಹೋಗ್ಬಿಡುತ್ತೆ. ಯಾಕಂದರೆ ಆ್ಯಸಿಡ್ ಸೆಕ್ರೆಷನ್ ಸಂಪೂರ್ಣವಾಗಿ ಬ್ಲಾಕ್ ಆಗಿಬಿಟ್ಟಿದೆ ಅದು. ಸೊ ಆ ಕಾರಣಕ್ಕೆ ನಂಬರ್ 1 ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ನಂಬರ್ 2 ಪ್ರಾಬ್ಲಮ್, ಶುಗರ್ ಮಾತ್ರೆ, ಬಿ ಪಿ ಮಾತ್ರೆ ಹಾಫ್ ಅಷ್ಟೇ ಕೆಲಸ ಮಾಡುತ್ತೆ, ಹಾಫ್ ಎಲ್ಲ ಆಚೆನೇ ಹೋಗ್ಬಿಡ್ತದೆ. ಸೆಕೆಂಡ್ ಬಿಗ್ ಪ್ರಾಬ್ಲಮ್ ಬರೋದು, ಪ್ರತಿನಿತ್ಯ ಪಿತ್ತಿನ ಮಾತ್ರೆ ತೆಗೆದುಕೊಳ್ತಾ ಇದ್ರೆ ಆ್ಯಸಿಡ್ ರಿಬೌಂಡ್ ಆಗುತ್ತೆ. ಅಂದರೆ ಇವತ್ತು ನೀವು ಪಿತ್ತಿನ ಮಾತ್ರೆ ತೊಗೊಂಡ್ರಿ, 2-3 ದಿನ 4-5 ದಿನ ತೊಗೊಂಡ್ರಿ, 1 ವಾರ ತೊಗೊಂಡು ನಿಮಗೆ ಆ ಮಾತ್ರೆ ಸೆಟ್ ಆಯಿತು, 1 ವಾರದ ನಂತರ ನೀವೇನಾದರೂ ಆ ಮಾತ್ರೆ ಬಿಟ್ಟ ಮೇಲೆ ನಿಮ್ಮ ಪಿತ್ತ ಡಬಲ್ ರಿಬೌಂಡ್ ಆಗಿ ಹೊಡಿತದೆ, ಡಬಲ್ ಆಗಿ ಬರ್ತದೆ, ಟ್ರಿಬಲ್ ಆಗಿ ಬರ್ತದೆ. ಯಾಕಂದರೆ ಅದು ಇಷ್ಟು ದಿನ ಶೇಖರಣೆಗೊಳ್ತಾ ಇರ್ತದೆ, ನಿಮ್ಮ ದೇಹದಲ್ಲಿ ಬ್ಲಾಕ್ ಆಗಿರುತ್ತೆ. ಯಾವಾಗ ಪಿತ್ತಿನ ಮಾತ್ರೆ ತೆಗೆದುಕೊಳ್ಳೋದು ಬಿಡ್ತೀರಾ ಅದು ರಿಬೌಂಡ್ ಆಗುತ್ತೆ ಆಚೆ. ಸೊ ಅದೇ ಕಾರಣಕ್ಕೆ ಒಬ್ಬ ವ್ಯಕ್ತಿ ಯಾರಾದರೂ ಪಿತ್ತಿನ ಮಾತ್ರೆ ತೆಗೆದುಕೊಂಡು ಅದ್ರ ಮೇಲೆ ಅಡಿಕ್ಷನ್ ಆಗಿದ್ದರೆ ಅವ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಿತ್ರೆ. ಬಿಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಅವ್ನು ಎಸಿಡಿಟಿ ಹೈ ಆಗುತ್ತೆ, ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ ಬಿಟ್ಟು ಕೂಡಲೇ. ಸೊ ಆ ಕಾರಣಕ್ಕೆ ಮತ್ತೆ ತೆಗೆದುಕೊಳ್ತಾನೆ. ಸೊ ಅದೇ ಕಾರಣಕ್ಕೆ ಪಿತ್ತಿನ ಮಾತ್ರೆ ಅನಾವಶ್ಯಕವಾಗಿ ಪ್ರತಿದಿನ ರೂಢಿ ಹಾಕೋಬಾರ್ದು. ವಾರಕ್ಕೊಮ್ಮೆ ತಗೊಳ್ಳಿ, ಜೀವನ ಪೂರ್ತಿ ಏನಾಗಲ್ಲ. 15 ದಿನಕ್ಕೊಮ್ಮೆ ತಗೊಳ್ಳಿ, ಜೀವನ ಪೂರ್ತಿ ಏನಾಗಲ್ಲ. ತಿಂಗಳಿಗೊಮ್ಮೆ ತಗೊಳ್ಳಿ, ಜೀವನ ಪೂರ್ತಿ ಏನಾಗೋದಿಲ್ಲ. ಪ್ರತಿನಿತ್ಯ ಕೆಲವರು 2 ಟೈಮ್ ಕೂಡ ತೆಗೆದುಕೊಳ್ಳೋದು ನೋಡಿ ನಾನು ದಂಗಾಗಿದ್ದೀನಿ ಮಿತ್ರೆ. ಪೌಷ್ಟಿಕಾಂಶಗಳು ನಿಮ್ಮ ದೇಹ ಸೇರೋದಿಲ್ಲ, ಅದು ಆಚೆ ಹಾಗೆ ಆಚೆ ಹೋಗಿಬಿಡ್ತವೆ. ಮತ್ತು ಆ್ಯಸಿಡ್ ರಿಬೌಂಡ್ ಆದರೆ ಮತ್ತು 3ನೇದ್ದು ಮೈ ತುರಿಕೆ, ತುರಿಕೆ ಜಾಸ್ತಿ ಬರುತ್ತೆ ಪಿತ್ತಿನ ಮಾತ್ರೆ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ. ಯಾಕಂದರೆ ಪಿತ್ತ ಹೊರಗಡೆ ಹೋಗೋದಿಲ್ಲ, ಬ್ಲಾಕ್ ಮಾಡಿರುತ್ತೆ, ಶೇಖರಣೆ ಆಗ್ತಾ ಇರ್ತದೆ. ಯಾರ ದೇಹದಲ್ಲಿ ಪಿತ್ತ ಕಂಟಿನ್ಯೂಸ್ ಆಗಿ ಶೇಖರಣೆ ಆಗ್ತಾ ಹೋಗ್ತದೆ ಅಂಥವರಲ್ಲಿ ಚರ್ಮ ರೋಗಗಳು ಜಾಸ್ತಿ ಬರ್ತವೆ. ಅದು ಇಚ್ಚಿಂಗ್ ಆಗಿರ್ಬೋದು, ಸುಮ್ಮನೆ ತುರಿಕೆ ತೋರಿಸೋದು, ಸೊ ಇದೆಲ್ಲ ಏನಿದೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಪಿತ್ತಿನ ಮಾತ್ರೆ ಅತಿಯಾಗಿ ತೆಗೆದುಕೊಳ್ಳೋದ್ರಿಂದ ಮಲಬದ್ಧತೆ ಕಾನ್ಸ್ಟಿಪೇಷನ್ ಆಗಲಿಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಆ್ಯಸಿಡ್ ಸೆಕ್ರೆಷನ್ ಇರೋದಿಲ್ಲ, ಆ್ಯಸಿಡ್ ಸೆಕ್ರೆಷನ್ ಆದಮೇಲೇ ಡೈಜೆಷನ್ ಆಗುತ್ತೆ, ಡೈಜೆಷನ್ ಆಗಿಲ್ಲ ಅಂದರೆ ಮಲಬದ್ಧತೆ ಬರಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಪಿತ್ತಿನ ಮಾತ್ರೆ ಪ್ರತಿನಿತ್ಯ ತೆಗೆದುಕೊಂಡು ಅದರ ಮೇಲೆ ಅವಲಂಬನೆ ಆಗಲೇಬಾರ್ದು. 1 ದಿನ ಯಾವಾಗಾದರೂ ಒಮ್ಮೆ ಓಕೆ, 2 ದಿನ ಓಕೆ, ಅದಕ್ಕಿಂತಲೂ ಜಾಸ್ತಿ ಹೋಗಲಿಕ್ಕೆ ಹೋಗಬಾರ್ದು. ಹೈಪರ್ ಎಸಿಡಿಟಿ ಇದ್ದಾಗ ನಾವು ಫಸ್ಟ್ ಪಥ್ಯ, ಶುಗರ್ ಬಂದಮೇಲೆ ಸ್ವೀಟ್ ಬಿಡಲೇಬೇಕಾ, ಹೈ ಬಿ ಪಿ ಬಂದಮೇಲೆ ಉಪ್ಪು ಕಡಿಮೆ ಮಾಡಲೇಬೇಕಾ, ಗ್ಯಾಸ್ಟ್ರಿಕ್ ಎಸಿಡಿಟಿ ಬಂದಮೇಲೆ ಅದೇ ರೀತಿಯಾಗಿ ನಾವು
ಹುಳಿ ಖಾರ ಮಸಾಲೆ ಟೀ ಕಾಫಿ ಗುಟ್ಕಾ ಸಿಗರೆಟ್ ಡ್ರಿಂಕ್ಸ್ ಇದೆಲ್ಲದರ ಮೇಲೆ ನಿಯಂತ್ರಣ ಇಡಲೇಬೇಕಾಗುತ್ತೆ ಇದು ಜೀವನ ಪೂರ್ತಿ ಇದು ನಮಗೆ ದೇವರು ಕೊಟ್ಟಿರುವಂತ ಶಿಕ್ಷೆ ಅಂತ ತಿಳ್ಕೊಬೇಕು ಕೆಲವರು ಏನು ಮಾಡ್ತಾರೆ ಯಾವುದೇ ಪತ್ತೆ ಮಾಡೋದಿಲ್ಲ ಸುಮ್ಮನೆ ಪಿತ್ತಿನ ಮಾತ್ರೆ ತೆಗೆದುಕೊಳ್ತಾ ಇದ್ದೀನಿ ಅಂತ ಎಲ್ಲವೂ ಕೂಡ ಹೊಡೆಯಕ್ಕೆ ಶುರು ಮಾಡ್ತಾರೆ ಸೋ ಅಂತವರಲ್ಲಿ ಅದು ಅಡಿಕ್ಷನ್ ತಗೊಳ್ಳೇಬೇಕಾಗುತ್ತೆ ಆ ರೀತಿ ಅದು ಅವಲಂಬನೆ ಬಂದ್ಬಿಡುತ್ತೆ ಆಯುರ್ವೇದ ಆದರೂ ತಗೊಳ್ಳಿ ಅಲೋಪತಿ ಆದರೂ ತೆಗೆದುಕೊಳ್ಳಿ ಸ್ಟ್ರಿಕ್ಟ್ ಪಥ್ಯ ಲೈಫ್ ಲಾಂಗ್ ಬಹಳ ಮುಖ್ಯ ಒಂದ್ಸರಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಆಯ್ತು ಅಂದ್ರೆ ಇದು ಜೀವನ ಪೂರ್ತಿನೇ ನಿಮ್ಮನ್ನ ಕಾಡಲಿದೆ ಸೋ ಆಯುರ್ವೇದಿಕ್ ಅಲ್ಲಿಯೂ ಕೂಡ ಕೆಲವೊಂದು ಮೆಡಿಸಿನ್ಸ್ ಇದಾವೆ ತುಂಬಾ ಜನ ಆಸಿಡಿಟಿ ಆಗಿದೆ ಅಂತ ಹೇಳಿ ಶುಂಠಿ ಕರಿಮೆಣಸು ಏನೇನೋ ತೆಗೆದುಕೊಂಡು ತಮ್ಮ ಸಮಸ್ಯೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ ಬೆಳ್ಳುಳ್ಳಿ ಯಾಕಂದ್ರೆ ಆಸಿಡಿಟಿ ಅಂದ್ರೆ ಬೆಂಕಿ ಹುಳಿ ಮತ್ತು ಅಗ್ನಿ ಯಾವಾಗ ನೀವು ಆಸಿಡಿಟಿ ಹೈಪರ್ ಆಸಿಡಿಟಿ ಆದಾಗ ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಇವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ ಸೋ ಹೀಗಾಗಿ ಔಷಧಿ ಯಾವಾಗಲೂ ಕೂಡ ಮಧುರ ಶೀತ ಇದ್ರೇನೆ ನಿಮ್ಮ ಆಸಿಡಿಟಿ ತಕ್ಕ ಮಟ್ಟಿಗೆ ಕಂಟ್ರೋಲ್ ರಿಲೀಫ್ ಬರುತ್ತೆ ನೈಸರ್ಗಿಕವಾಗಿ